ಮನೆಯವರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ನನಗೆ ಯಾಕೋ ಈ ಮದುವೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಲ್ಲ ಬೇಡ, ನೀನು ನನ್ನ ಜೀವನೇ ಹೋದಂಗಾಗುತ್ತೆ ನೋಡು. ಎಷ್ಟೇ ಕಷ್ಟ ಆಗಲಿ, ಏನೇ ಸಮಸ್ಯೆ ಬರಲಿ, ನಾನು ನಿನ್ನ ಮದುವೆ ಮಾಡ್ಕೋತೀನಿ. ಮಾತಾಡು ಮೀನಾ, ಎಲ್ಲರ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇದೆಯಾ ಹೇಳು. ಮೀನಾ ಅಂದ್ರೆ ಆ ಮೆಕ್ಯಾನಿಕ್ ತಂಗಿ. ನಿನ್ನ ಯೋಗ್ಯತೆಗೆ ಕೋಟ್ಯಾಧಿಪತಿನೇ ಬೇಕಾ? ಅದು ನಂದಿನೇಶ್. ಬಿಡಲ್ಲ ಕಣೆ, ಅವನನ್ನ ಯಾವುದೇ ಕಾರಣಕ್ಕೂ ನೀನು ಬಿಟ್ಕೊಡಲ್ಲ. ಅದು ಹೇಗೆ ಅವನ ಜೊತೆ ಮದುವೆ ಆಗ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಏನ್ ಹೇಳ್ತಿದ್ಯಾ ವರ್ಷ ನೀನು? ಹೌದತ್ತೆ, ಅವರಿಬ್ರು ಕೈ ಕೈ ಹಿಡ್ಕೊಂಡು ಓಡಾಡ್ತಾ ಇದ್ದೇನು, ನಗ್ನಗ್ತಾ ಮಾತಾಡ್ತಾ ಇದ್ದೇನು. ನನಗೆ ಕಂಪೇರ್ ಮಾಡ್ಕೊಂಡ್ರೆ ಅವಳೇನು ಅಂತ ಸುಂದರಿ ಅಲ್ಲ, ತೀರಾ ಲೋ ಕ್ಲಾಸ್ ಹುಡುಗಿ. ಅಂಥವ್ಳ ಜೊತೆ ಇವನು, ಛೇ, ನನಗಂತೂ ಅಸಹ್ಯ ಆಗೋಯ್ತು. ನಮ್ಮ ಸ್ಟೇಟಸ್ಸು, ಘನತೆ, ಗೌರವ ಎಲ್ಲ ಬೀದಿ ಪಾಲು ಮಾಡ್ತಿದ್ದಾನೆ ಅಲ್ಲ. ಅಷ್ಟು ಹೇಳಿದ್ರೂ ಬುದ್ಧಿ ಬರಲಿಲ್ವಾ? ಬರಲ್ಲ ಮಾವ, ಈ ಪ್ರೀತಿ ಅಂದ್ರೇನೆ ಹಾಗೆ, ಯಾರ ಉಪದೇಶನು ಕಿವಿಗೆ ಬೀಳಲ್ಲ, ಸ್ವಂತದವರೇ ಶತ್ರುಗಳಾಗ್ಬಿಡ್ತಾರೆ. ಹೀಗಾಗಿದೀವಲ್ಲ ರೀ, ಇವನ್ ಹೀಗೆ ಬಿಟ್ರೆ ಅಂದಿನ ಅವಳನ್ನೇ ಕರ್ಕೊಂಬಂದು ಇವಳೇ ನಿಮ್ಮ ಸೊಸೆ ಅಂತ ಅಂದ್ಬಿಡ್ತಾನೆ. ಹಾಗಾಗೋಕ್ ನಾನು ಬಿಟ್ರೆ ತಾನೆ? ನೀನೇನು ಮಾಡೋಕ್ಕಾಗತ್ತಮ್ಮ, ಶತ ಬಂಡ ಅವನು, ಅವನು ಹಿಡಿದಿದ್ದೆ ಹಠ. ಮಾವ, ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಇಷ್ಟಕ್ಕೂ ಅವರಿಬ್ರು ಒಟ್ಟಿಗಿದ್ರೆ ತಾನೇ ಮದುವೆ ಮಾತು. ಮೊದಲು ಅವರಿಬ್ಬರನ್ನು ದೂರ ಮಾಡ್ತೀನಿ. ಯಾವ ಮೀನಾಗೋಸ್ಕರ ಚಡ್ಪಡಿಸ್ತಾ ಇದ್ದಾನೋ ಅದೇ ಮೀನ ನೋಡಿ ಚೀ ತೂ ಅನ್ಬೇಕು, ಹಾಗ್ ಮಾಡ್ತೀನಿ. ಹೌದಾ? ಆಮೇಲೆ ಆಮೇಲೆ ಇನ್ನೇನು, ಲವ್ ಫೇಲ್ಯೂರ್ ಆಗಿ ಸ್ವಲ್ಪ ದಿನ ಫೀಲಿಂಗ್ ಅಲ್ಲಿ ಇರ್ತಾನೆ. ಆ ಟೈಮಲ್ಲಿ ನಾನು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು, ನನ್ನನ್ನೇ ಸರ್ವಸ್ವ ಅನ್ಕೊಂಡ್ಬಿಡ್ತಾನೆ. ಆಮೇಲೆ ನಾನೇ ಈ ಮನೆ ಸೊಸೆ. ಅಷ್ಟು ಮಾಡು ವರ್ಷ, ಏಳೇಳು ಜನ್ಮಕ್ಕೂ ನಾವು ನಿಮ್ಮ ಋಣಿಯಾಗಿರ್ತೀವಿ. ವರ್ಷ, ನೀನ್ ಮಾಡ್ಕೊಂಡಿರೋ ಪ್ಲಾನ್ಗೆ ನಿನಗೆ ಏನು ಸಪೋರ್ಟ್ ಬೇಕಾದರೂ ಅದನ್ನು ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಆ ಮೀನಾ ಸಹವಾಸದಿಂದ ನಮ್ಮ ದಿನೇಶ್ ಆಚೆ ಬಂದರೆ ಸಾಕು. ಬಂದೇ ಬರ್ತಾನ ಮಾವ, ಬರೋ ಹಾಗೆ ನಾನು ಮಾಡ್ತೀನಿ. ನನ್ನ ತಂಗಿ ಇಂಥವ್ರನ್ನೇ ಮದುವೆ ಆಗಬೇಕು, ಹೀಗೆ ಲೈಫ್ ಲೀಡ್ ಮಾಡಬೇಕು ಅಂತ ನನಗೊಂದಷ್ಟು ಆಸೆಗಳಿದೆ. ನನಗೂ ಅವಳನ್ನು ಪರದೆ ಪಡಿಬೇಕು ಅಂತ ಆಸೆ ಇದೆ. ಎರಡರಲ್ಲಿ ಒಂದು ನಿಜ ಆಗಬೇಕು, ನಿನ್ನ ಆಸೆಗೆ ನಾನು ಕಟ್ಟೋ ಬೆಲೆ 5 ಲಕ್ಷ. ಇದನ್ನು ತಗೊಂಡು ನನ್ನ ತಂಗಿ ಲೈಫಿಂದ ನೀನು ದೂರ ಹೋಗ್ಬೇಕು.